ಗುಡ್ ಮಾರ್ನಿಂಗ್ ಲಾಸ್ಟ್ ಕ್ಲಾಸ್ ಕೊಟ್ಟಂಥ ವರ್ಕ್ ಎಲ್ಲರೂ ಬರ್ದಿದ್ದೀರಾ ವೆರಿ ಗುಡ್ ಬರೆಯೋದಷ್ಟೆಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿಬಿಡಿ ಕರೆಕ್ಟಾಗಿ ಏನೇನು ಗೂಡ್ಸ್ ಫೋರ್ ಗೂಡ್ಸ್ ಏನಿತ್ತು ಕಾಂಪ್ಲಿಮೆಂಟ್ರಿ ಗೂಡ್ಸ್ ಸಪ್ರಿಟಿ ನಾರ್ಮಲ್ ಆ್ಯಂಡ್ ಇನ್ಫೀರಿಯರ್ ಗುಡ್ಸ್ ಅದನ್ನು ಪಕ್ಕ ಏನಂದ್ರೆ ಏನು ಅಂತ ಪ್ರಾಕ್ಟೀಸ್ ಮಾಡಿಬಿಡಿ ನೆಕ್ಸ್ಟ್ ಟಾಪಿಕ್ ಬಂದು ಡಿರೈವಿಂಗ್ ಎ ಡಿಮ್ಯಾಂಡ್ ಕರ್ ಫ್ರಮ್ ಇಂಡಿಫ್ರೆನ್ಸ್ ಕರ್ವ್ಸ್ ಆ್ಯಂಡ್ ಬಜೆಟ್ ಕಾನ್ಸ್ಟೆಂಟ್ಸ್ ಇಲ್ಲಿ ಕಾಣಿಸಿರೋ ಡಯಾಗ್ರಾಮ್ನ ನೀವು ಬರೆದು ಸೆಂಡ್ ಮಾಡಬೇಕು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬರೀ ಇದನ್ನ ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ ಸರಿ ಹೋಗಲ್ಲ ಇಲ್ಲೇನು ಕಾಣಿಸ್ತಾ ಇದೆ ಸೇಮ್ ಡಯಾಗ್ರಾಮ್ ಬರಿಬೇಕು ಕನ್ನಡ ಮೀಡಿಯಮ್ವರೆಗೂ ಅದೇ ಸೇಮ್ ಇಂಗ್ಲೀಷ್ ಮೀಡಿಯಮ್ವರ್ಗು ಸೇಮ್ ಏನಿರುತ್ತೆ ಸೇಮ್ ಇದೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಈ ಡಯಾಗ್ರಾಮ್ ಬರೀಬೇಕಾದ್ರೆ ಸೇಮ್ ಈ ಈ ಡಯಾಗ್ರಾಮ್ ಪಕ್ಕನೇ ಇದಿರಬೇಕು ಆಯಿತಾ ಫಸ್ಟ್ ಇದು ಕಷ್ಟ ಅನ್ನಿಸ್ತಾ ಇದೆ ನಿಮಗೆ ನೋಡೋಕ್ಕೆ ಆದರೆ ಕಷ್ಟ ಅಲ್ಲ ಅದು ಏನಿಲ್ಲ ಇಲ್ಲಿ ಫಸ್ಟ್ ಏನು ಮಾಡಿ ಇಂಡಿಫ್ರೆನ್ಸ್ ಕರ್ನ ಬರೀರಿ ಆಯಿತಾ ಇಲ್ಲಿರೋದು ಇಂಡಿಫ್ರೆನ್ಸ್ ಕರ್ವ್ ಮತ್ತು ಬಡ್ಜೆಟ್ ಲೈನ್ ಇರೋದು ಅದರಿಂದ ಏನಾಗುತ್ತೆ ಡಿಮ್ಯಾಂಡ್ ಕರ್ಗೆ ಸಿಗುತ್ತೆ ಹೀಗಿದ್ದಾಗ ನೀವು ಫಸ್ಟ್ ಈ ಡಯಾಗ್ರಾಮ್ ಬರೀಬೇಕಾದ್ರೆ ಓ ವೈ ಮತ್ತು ಓ ಎಕ್ಸಲ್ಲಿ ಫಸ್ಟ್ ಇಂಡಿಫ್ರೆನ್ಸ್ ಕರ್ಗಳನ್ನ ಹಾಕಿ ನೆಕ್ಸ್ಟು ಬಡ್ಜೆಟ್ ಲೈನನ್ನು ಹಾಕಿ ನೆಕ್ಸ್ಟ್ ಅದನ್ನು ಮಾರ್ಕ್ ಮಾಡಿ ಏನೇನು ಹಿಂಗೆ ಕಾಣಿಸ್ತಾ ಇದೆ ನೋಡಿ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ಏನಿದೆ ಅದನ್ನು ಮಾರ್ಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲೇ ಸೇಮ್ ಇದೇ ಸ್ಟ್ರೈಟ್ ಇರಬೇಕು ಇದೊಂದು ಪೇಜಲ್ಲಿ ಬರೋದು ಇದೊಂದು ಪೇಜಲ್ಲಿ ಬರೆಯೋದಲ್ಲ ಸೇಮ್ ಇದ್ರ ಪಕ್ಕನೆ ಇದು ಇರಬೇಕು ಚಿಕ್ಕದಾದ್ರೂ ಪರವಾಗಿಲ್ಲ ಈ ಡಯಾಗ್ರಾಮ್ ಪಕ್ಕನೆ ಇದಿರಬೇಕು ಇರಬೇಕು ಯಾಕೆಂದರೆ ಇದಕ್ಕೂ ಇದಕ್ಕೂ ಕನೆಕ್ಷನ್ ಇರುತ್ತೆ ಈ ವರ್ಡರಿಂದ ಏನಾಗುತ್ತೆ ಡಿಮ್ಯಾಂಡ್ ಕರ್ವ್ ಬರುತ್ತೆ ಹೇಗೆ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ನೀವು ನಾನು ನೆಕ್ಸ್ಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ನಿಮ್ಮ ಹತ್ರ ಈ ಡಯಾಗ್ರಾಮ್ ಇರಬೇಕು ಇಲ್ಲಾಂದರೆ ನಾನು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸರಿ ಹೋಗಲ್ಲ ಅದು ಫಸ್ಟ್ ಈ ಡಯಾಗ್ರಾಮ್ ಬರೀರಿ ನೆಕ್ಸ್ಟ್ ಈ ಡಯಾಗ್ರಾಮ್ ಬರೀರಿ ನೆಕ್ಸ್ಟ್ ಎಲ್ಲಿ ಯಾ ಎಕ್ಸ್ ಯಾವುದೇ ಅದಕ್ಕೆ ಕನೆಕ್ಟ್ ಆಗಿದೆ ಅದನ್ನು ನೀವು ಬರೀಬೇಕು ನೋಡಿ ಕರೆಕ್ಟಾಗಿ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕು ಎಡ್ಡಿಂಗ್ ಬಂದಿದ್ದಕ್ಕೆ ಡಿರೈವಿಂಗ್ಗೆ ಡಿಮ್ಯಾಂಡ್ ಕರ್ವ್ ಫ್ರಮ್ ಇಂಡಿಫ್ರೆನ್ಸ್ ಕರ್ವ್ಸ್ ಆ್ಯಂಡ್ ಬಜೆಟ್ ಕಾನ್ಸ್ಟೆಂಟ್ಸ್ ಅಂತ ಬರೆದು ಈ ಡಯಾಗ್ರಾಮ್ನ ಬರೀರಿ ಎದುರುಕೊಳ್ಳೋದು ಬೇಡ ಇದೇ ಒಂಚೂರು ಕಷ್ಟ ಥರ ಅನಿಸ್ತಿರೋದು ನೋಡೋಕ್ಕೆ ನೋಡೋಕೆ ಕಷ್ಟ ಅಷ್ಟೇ ಬಟ್ ಅದನ್ನ ಕಲ್ತ್ಕೊಂಡ ಗೊತ್ತಿರೋ ವಿಷಯನೇ ಇವೆರಡೂ ಗೊತ್ತು ನಿಮಗೆ ಇಂಡಿಫ್ರೆನ್ಸ್ ಕರ್ವ್ ಗೊತ್ತು ಬಜೆಟ್ ಲೈನ್ ಗೊತ್ತು ಅದರಿಂದ ಏನಾಗುತ್ತೆ ಡಿಮ್ಯಾಂಡ್ ಕರ್ವ್ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ಭಯನೇ ಬೇಡ ಇದ್ರ ಬಗ್ಗೆ ಯಾವುದೇ ಡಯಾಗ್ರಾಮ್ ಬಗ್ಗೆ ನಿಮಗೆ ಭಯ ಬೇಡ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮ್ಗೇನು ಅರ್ಥ ಆಗಿಲ್ಲ ದಯವಿಟ್ಟು ದಯವಿಟ್ಟು ನನ್ನ ಕೇಳಿ ಮ್ಯಾಮ್ ಇದು ಅರ್ಥ ಆಗಿಲ್ಲ ನಮ್ಗೆ ಹೇಳ್ಕೊಡಿ ಅದನ್ನ ಬಿಟ್ಟು ಸುಮ್ಮನೆ ಮುಂದಕ್ಕೆ ಹೋಗ್ಬಿಡೋದಲ್ಲ ನಿಮಗೆ ಮೊದಲಿಂದ ಫಸ್ಟ್ ಇಯರ್ ಹೇಳ್ತಾ ಇದ್ದೀನಿ ಏನು ನಿಮ್ಗೇನು ಅರ್ಥ ಆಗಿಲ್ಲ ಹತ್ತು ಸತಿ ಅಲ್ಲ ಇಪ್ಪತ್ತು ಸತಿ ಅಲ್ಲ ಎಷ್ಟು ಸಲ ಅಲ್ಲ ನಿಮಗೆ ಅರ್ಥ ಆಗೋವರೆಗೂ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಗಿದ್ದಾಗ ನಿಮ್ಗೇನು ಅರ್ಥ ಆಗಿಲ್ಲ ಡೈರೆಕ್ಟಾಗಿ ನನ್ನ ಕೇಳಿ ಅಂಜಿಕೆ ಬೇಡ ಯಾರ್ಯಾರು ಡೌಟ್ಸ್ ಇದೆ ಒಂದು ಮೆಸೇಜ್ ಮಾಡಿ ನಾನು ನೋಡ್ಬಿಟ್ಟು ನಿಮ್ಗೆ ಅದನ್ನು ನಿಮಗೆ ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಡಯಾಗ್ರಾಮ್ನ ಬರೀರಿ ಎಡ್ಡಿಂಗ್ಲೇರ್ ಏನಿದೆ ಅದನ್ನು ಹಾಕಿ ಈ ಡಯಾಗ್ರಾಮ್ನ ಬರೀರಿ ಇದ್ರ ಪಕ್ಕನೇ ಇದಿರಬೇಕು ಒಂದಕ್ಕೊಂದು ಕನೆಕ್ಟ್ ಆಗ್ತಾಯಿದೆ ನೀವು ಅದನ್ನು ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕು ನೆಕ್ಸ್ಟ್ ಕನ್ನಡದಲ್ಲೂ ಸೇಮ್ ಕನ್ನಡ ಬೇರೆ ಇಂಗ್ಲೀಷ್ ಬೇರೆ ಇರೋಲ್ಲ ಎರಡು ಒಂದೇ ಇರುತ್ತೆ ನೋಡಿ ಸೇಮ್ ಇದು ಹೇಗಿದೆಯೋ ಹಾಗೆ ಬರಿಬೇಕು ಸೇಮ್ ಇಂಡಿಫ್ರೆನ್ಸ್ ಡಿಫ್ರೆನ್ಸ್ ಕೋರ್ಸಿನ ಬರಿತೀರಾ ಮತ್ತೆ ಬಜೆಟ್ ಲೈನ್ ಬರಿತೀರಾ ನೆಕ್ಸ್ಟ್ ಇಲ್ಲಿ ಇವೆರಡರಿಂದ ಏನಾಗುತ್ತೆ ಇಲ್ಲಿ ಡಿಮ್ಯಾಂಡ್ ಕರ್ವೋ ಬರುತ್ತೆ ಹೀಗಿದ್ದಾಗ ನೀವು ಫಸ್ಟ್ ಈ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿಬಿಡಿ ಇಲ್ಲೇನು ಯಾವುದಕ್ಕೆ ಯಾವುದು ಕನೆಕ್ಟ್ ಆಗ್ತಾ ಇದೆ ಅದನ್ನು ನೀವು ಕರೆಕ್ಟಾಗಿ ಕನೆಕ್ಟ್ ಮಾಡಬೇಕು ತಪ್ಪು ತಪ್ಪು ಮಾಡೋ ಆಗಿಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ಈ ಪೇಜಿಂದು ಹಿಂಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಯಾವುದಕ್ಕೆ ಯಾವ್ದು ಕನೆಕ್ಟ್ ಆಗಿದೆ ನೋಡ್ತಾಯಿರಿ ನೆಕ್ಸ್ಟ್ ಇದು ಫಸ್ಟ್ ಎಡ್ಡಿಂಗ್ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಡಯಾಗ್ರಾಮ್ ಬರೀರಿ ಡಯಾಗ್ರಾಮ್ ನೀಟಾಗಿರಲಿ ಪೆನ್ಸಿಲಲ್ಲಿ ಒಬ್ಬರು ಒಬ್ಬರು ಹಂಗಲ್ಲ ಎಲ್ಲನೂ ನೀಟಾಗಿರಬೇಕು ಡಯಾಗ್ರಾಮ್ ತಂದಾಗ ಪೆನ್ಸಿಲಲ್ಲೇ ಬರೀಬೇಕು ಬೇರೆ ಕ್ವಶನ್ಸ್ ಕೊಟ್ಟಾಗ ಪೆನ್ನಲ್ಲಿ ಬರೀರಿ ನೀಟಾಗಿರಬೇಕು ನೋಡ್ತೀನಿ ನಾನು ಚೆಕ್ ಮಾಡ್ತೀನಿ ನೀವು ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ಎಲ್ಲನೂ ಬುಕ್ ನೀವೇನು ಪಾಯಿಂಟ್ಸ್ ಮಾಡಿದ್ರೆ ಅದನ್ನೆಲ್ಲ ತರಬೇಕಾಗತ್ತೆ ಆದ್ದರಿಂದ ನೀಟಾಗಿ ಒಂದು ಬುಕ್ಕಲ್ಲಿ ಬರೀರಿ ಎಲ್ಲೆಲ್ಲೋ ಯಾವುದೋ ಪೇಜಲ್ಲಿ ಬರೆದ್ಬಿಟ್ಟು ಸೆಂಡ್ ಮಾಡೋದಲ್ಲ ನೀಟಾಗಿರಬೇಕು ನೋಟ್ಸ್ ಅಂದರೆ ಈ ಪಾಯಿಂಟ್ಸ್ ಮಾಡಿದ್ದು ನೆಕ್ಸ್ಟ್ ಕನ್ನಡದಲ್ಲಿ ಎಡ್ಡಿಂಗ್ ಬಂದು ಔದಾಸೀನ ರೇಖೆಗಳು ಔದಾಸೀನ ರೇಖೆಗಳು ಮತ್ತು ಬಜೆಟ್ ಪರಿಮಿತಿಗಳಿಂದ ಬೇಡಿಕೆ ರೇಖೆಯ ನಿಷ್ಪತ್ತಿ ಒನ್ಸ್ ಅಗೇನ್ ಔದಾಸೀನ ವಕ್ರರೇಖೆಗಳು ಮತ್ತು ಬಜೆಟ್ ಪರಿಮಿತಿಗಳಿಂದ ಬೇಡಿಕೆ ರೇಖೆಯ ನಿಷ್ಪತ್ತಿ ಅಂತ ಬರೆದ್ಬಿಟ್ಟು ಈ ಡಯಾಗ್ರಾಮ್ ಬರೀರಿ ಈ ಡಯಾಗ್ರಾಮ್ ಪಕ್ಕನೇ ಇರಬೇಕು ಗೊತ್ತಾಗ್ತಾ ಇದೆ ಕನೆಕ್ಟ್ ಆಗ್ತಾ ಇದೆ ಅಂತ ಹೀಗಿದ್ದಾಗ ನೀವೇನು ಮಾಡಬೇಕು ಹಿಂಗೆ ಇದ್ರ ಪಕ್ಕನೇ ಬರಬೇಕು ಇದು ಮೇಲೆ ಬರ್ದು ಇಲ್ಲಿ ಕೆಳಗೆ ಬರೆಯೋದು ಅಲ್ಲ ತಪ್ಪಾಗುತ್ತದು ಹೇಳ್ತಾನೆ ಅವಾಗಿಂದ ಇದು ಹೆಂಗಿದೆ ಸೇಮ್ ಹಂಗೆ ಇದ್ರ ಪಕ್ಕನೇ ಇದನ್ನ ಬರೆದು ಸೆಂಡ್ ಮಾಡಿ ನೆಕ್ಸ್ಟು ನೋಡಿ ಪ್ರ ಅವತ್ತಿನ ಕೆಲಸ ಅವತ್ತು ಮಾಡಿ ಏನು ವರ್ಕ್ ಕೊಟ್ಟಿರ್ತೀವೋ ಅವತ್ತು ಮಾಡಲೇಬೇಕು ನೀವು ಮಂಡೇ ಅಲ್ವಾ ಮಂಡೇ ಕ್ಲಾಸ್ ಮಾಡೋದಕ್ಕೆ ಸೆಂಡ್ ಮಾಡೋಣ ಬೇಕಾಗಿಲ್ಲ ಇವತ್ತೇನು ಕೇಳಿದ್ದೀರ ಕ್ಲಾಸ್ ಇವತ್ತು ಬರೆದು ಸೆಂಡ್ ಮಾಡಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ ಭಯನೇ ಬೇಡ ಈಸಿ ಇರೋದೇ ನಿಮ್ಗೆ ಗೊತ್ತಿರೋ ವಿಷಯನೇ ಡಿಮ್ಯಾಂಡ್ ಕರ್ವಿದೆ ಇಂಡಿಫ್ರೆನ್ಸ್ ಇದೆ ಬಜೆಟ್ ಲೈನ್ ಇದೆ ಬಜೆಟ್ ಲೈನು ಮತ್ತು ಇಂಡಿಫ್ರೆನ್ಸ್ ಕರ್ವ್ ಎರಡೂ ಸೇರಿದಾಗ ಡಿಮ್ಯಾಂಡ್ ಕರ್ವ್ ಸಿಗುತ್ತೆ ಅಷ್ಟೇ ಇಲ್ಲಿರೋದು ಇದನ್ನು ಸಿಕ್ಸ್ ಮಾರ್ಕ್ಸ್ಗೆ ಕ್ವಶನ್ ಇದು ಈಸಿಯಾಗಿ ನೀವು ಸಿಕ್ಸ್ ಮಾರ್ಕ್ಸನ್ನು ತೊಗೋಬೋದು ಈ ಡಯಾಗ್ರಾಮ್ ಬರೆದ್ಬಿಟ್ರಿ ಅಂದರೆ ಇದನ್ನು ನೋಡ್ತಿದ್ದಾಗ ಇದಕ್ಕೆ ಮಾರ್ಕ್ಸ್ ಕೊಟ್ಬಿಡ್ತಾರೆ ಹೀಗಿದ್ದಾಗ ಇದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಥ್ಯಾಂಕ್ ಯು